ನೋಡಿ ಸರ್, ಇದು 30 ಅಡಿ ಮೆಟ್ಲಿಂಗ್ ಆಗಿರ್ತಕ್ಕಂಥ ರಸ್ತೆ, ಸರ್ಕಾರಿ ರಸ್ತೆ. ಈ ರಸ್ತೆಗೆ ಅಟ್ಯಾಚ್ ಇರುವಂಥ ಪ್ರಾಪರ್ಟಿ 32 ಕುಂಟೆ ತೆಂಗಿನ ತೋಟ ಇದು. ರೆಡ್ ಸಾಯಿಲ್ ಇದೆ, ಉಳುಮೆ ಏನು ಮಾಡಿಸ್ಲಿಲ್ಲ. ಒಳ್ಳೆ ಡೆವಲಪ್ ಆಗಿರ್ತಕ್ಕಂಥ ತೋಟ ಇದು. ಜನರಲ್ ಪ್ರಾಪರ್ಟಿ, ಲೀಗಲ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಸಿಂಗಲ್ ಪಾಣಿ ಇದೆ, ಸಿಂಗಲ್ ಓನರ್ ಬರ್ತಾರೆ. ಸ್ಕೆಚ್ ಆಗಿದೆ, ಪೋಡಿ ಎಲ್ಲ ಆಗಿ ರಿಜಿಸ್ಟ್ರಿಗೆ ರೆಡಿ ಇರುವಂಥ ಪ್ರಾಪರ್ಟಿ. ಟೀ ಕುಡಿದೆ, ಸಿಲ್ವರ್ ಇದೆ, ಒಂದು 50 ಮೇಲಿದೆ ತೆಂಗಿನ ಮರಗಳು. ಇದು ಎಲ್ಲ ಒಂದು 15-20 ವರ್ಷದ ಮರಗಳಿವು. ಒಳ್ಳೆ ಇನ್ಕಮ್ ಇರುವಂಥ ಪ್ರಾಪರ್ಟಿ ಇದು. ಒಂದು ರನ್ನಿಂಗ್ ಬೋರ್ವೆಲ್ ಇದೆ. ಎರಡೂವರೆಯಿಂದ 3 ಇಂಚ್ ನೀರಿರುವಂಥ ರನ್ನಿಂಗ್ ಬೋರ್ವೆಲ್ಲು. ಪವರ್ ಕಲೆಕ್ಷನ್ ಇದೆ, ಟಿ ಸಿ ಕೂಡ ಇಟ್ಕೊಂಡಿದ್ದಾರೆ, ಏನು ಸಮಸ್ಯೆ ಇಲ್ಲ. ಫಾರ್ಮ್ ಹೌಸ್ಗೆ ಒಳ್ಳೆ ಜಾಗ, ವಿಲೇಜ್ ನಿಯರ್ಲಿದೆ. ಒಂದು 1/2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ವಿಲೇಜ್ ಇದೆ. ಕರೆಕ್ಟಾಗಿ 32 ಕುಂಟೆ ಬರ್ತದೆ ಲ್ಯಾಂಡು. ಆರಾಮಾಗಿ ಡೆವಲಪ್ ಆಗಿರ್ತಕ್ಕಂಥ ಲ್ಯಾಂಡ್ ಬೇಕು ಅಂತ ಕೇಳೋರಿಗೆ, ಚಿಕ್ಕ ಲ್ಯಾಂಡ್ ಇದು, 7 ಕುಂಟೆ ಕಮ್ಮಿ, 1 ಎಕರೆಗೆ ಒಳ್ಳೆ ಪ್ರಾಪರ್ಟಿ. ಕೊಕೊನಟ್ ಫಾರ್ಮ್ ಲ್ಯಾಂಡ್ ಇದು. ಇದು ನೀರಾವರಿ ಏರಿಯಾ. ನಿಮಗೆ SH ರೋಡಿಂದ, ಸ್ಟೇಟ್ ಹೈವೇ ರೋಡಿಂದ ಕರೆಕ್ಟಾಗಿ 1.25 ಕಿಲೋಮೀಟ್ರು ಒಳಗಡೆಗೆ, ಅದು 20 ಅಡಿ ನಕಾಸೆ ರಸ್ತೆಗೆ ಅಟ್ಯಾಚ್ ಇರುವಂಥ ಪ್ರಾಪರ್ಟಿ ಇದು. ಬೆಂಗಳೂರಿಂದ 80 ಕಿಲೋಮೀಟ್ರ್ ಆಗುತ್ತೆ ನಿಮಗೆ. ಇದು ಮದ್ದೂರು ರಿಜಿಸ್ಟ್ರೇಷನ್ ಆಗುತ್ತೆ, ಮಂಡ್ಯ ಡಿಸ್ಟಿಕ್ ಸೇರಿರ್ತಕ್ಕಂಥ ಪ್ರಾಪರ್ಟಿ. ಒಳ್ಳೆ ಪ್ರಾಪರ್ಟಿ, ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡ್ಬೋದು. ಲೀಗಲ್ ಆಗಿರ್ತಕ್ಕಂಥ ಪ್ರಾಪರ್ಟಿ, 1 ವಾರದಲ್ಲಿ ರಿಜಿಸ್ಟ್ರ್ ಮಾಡ್ಕೋವಂಥ ಪ್ರಾಪರ್ಟಿ.